ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು ನಮ್ಮಲ್ಲಿ ಮಾತ್ರ. ಇಡಿ ಕಚೇರಿ ಮುಂಭಾಗದ ದೃಶ್ಯವನ್ನ ನಾವೀಗ ಗಮನಿಸ್ತಾ ಇರೋದು. ಈ ಕಾರಲ್ಲಿ ಈಗ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಜೊತೆಯಲ್ಲಿ ಕುತ್ಕೊಂಡಿದ್ದಾರೆ. ಇದು ಇಡಿ ಕಚೇರಿ ಮುಂಭಾಗದ ದೃಶ್ಯಾವಳಿಗಳು. ಆಲ್ರೆಡಿ ಈಗ ಕಾರಲ್ಲಿ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಿಗಳ ಜೊತೆಗೆ ಕುತ್ಕೊಂಡಿದ್ದಾರೆ. ಸೊ ಈಗ ಈ ಕಾರ್ ಸೀದಾ ಹೋಗುತ್ತೆ ಕೋರ್ಟ್ಗೆ. ಎಸ್, ಈಗ ಕಾರ್ ಹೊರಡ್ತಾ ಇದೆ ಇಡಿ ಕಚೇರಿಯಿಂದ ಕೋರ್ಟ್ ಕಡೆಗೆ. ಕಾರ್ ಇದೀಗ ಹೊರಡ್ತಾ ಇದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ರೀಚ್ ಆಗ್ತಾರೆ. ಅಲ್ಲಿ ಮತ್ತೆ ವಾದ ಪ್ರತಿವಾದ ಇವತ್ತು ಕೂಡ ಆಗುತ್ತೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಪಾಲಿಗೆ ಈ ಶುಕ್ರವಾರ ಶುಭ ಶುಕ್ರವಾರ ಆಗುತ್ತಾ ಇಲ್ವಾ ಅನ್ನೋದು ಕೆಲವೇ ಕ್ಷಣಗಳಲ್ಲಿ ಡಿಸೈಡ್ ಆಗುತ್ತೆ. ಹೇಗ ತಾನೆ ಇಡಿ ಅಧಿಕಾರಿಗಳು ಇಡಿ ಕಚೇರಿಯಿಂದ ಡಿ ಕೆ ಶಿವಕುಮಾರ್ ಅವರನ್ನ ಕೋರ್ಟ್ ಹತ್ತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಸಾರಿನಾದ್ರೂ ನಾವು ನೋಡಬೇಕು ಅಂತ ಅಭಿಮಾನಿಗಳಲ್ಲಿ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ರು. ಬೆಳಗ್ಗೆಯಿಂದಲೂ ಕೂಡ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಇನ್ನು ಅವ್ರ ಕೈಯಲ್ಲಿ ನಾವು ನೋಡ್ತಾ ಇದೀವಿ ಡ್ರಿಪ್ಸ್ ಹಾಕೋ ಬ್ಯಾಂಡೇಜ್ ಅನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ತಾನೆ ಇದೆ ಡಿ ಕೆ ಶಿವಕುಮಾರ್ ಅವರಿಗೆ. ನಿನ್ನೆನೂ ಕೂಡ ಆರೋಗ್ಯದಲ್ಲಿ ಏರುಪೇರು ಆಗಿತ್ತು. ಅವರನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿದ್ರು ಅಧಿಕಾರಿಗಳು. ಸೊ ಇವತ್ತು ಇದೀಗ ಕೋರ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ವಿಶೇಷ ಕೋರ್ಟ್ ಹತ್ತ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಟ್ ಪ್ರೆಸೆಂಟ್ ಆನ್ ದ ವೇ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ ಹಾಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅದಾದ್ಮೇಲೆ ಮತ್ತೆ ಇವತ್ತು ಕೂಡ ವಾದ ಪ್ರತಿವಾದ ಆಗುತ್ತೆ. ಇಷ್ಟು ದಿನ ವಿಚಾರಣೆ ನಡೆಸಿದ್ರಲ್ಲ ಅಧಿಕಾರಿಗಳು ಏನೇನು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಅನ್ನೋದನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ನ್ಯಾಯಪೀಠದ ಮುಂದೆ ಇಡ್ತಾರೆ. ಅದನ್ನ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪರ ವಕೀಲರು ಇವತ್ತು ಜಾಮೀನನ್ನ ಕೊಡಬೇಕು ನನ್ನ ಕಕ್ಷಿದಾರರಿಗೆ ಅನ್ನೋ ಮನವಿಯನ್ನ ಕೂಡ ಮಾಡ್ತಾರೆ. ಹಾಗಾಗಿ ಇವತ್ತು ನ್ಯಾಯಪೀಠದಲ್ಲಿ ಯಾವ ಆದೇಶ ಹೊರಬೀಳುತ್ತೆ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ. ಎಷ್ಟು ದಿನ ಇಡಿ ಅಧಿಕಾರಿಗಳ ಬಲೆಯಲ್ಲಿ ಸಿಲುಕಿ ಶಿವಕುಮಾರ್ ಅವರು ಒದ್ದಾಡಿ ಹೋಗಿದ್ದಾರೆ, ವಿಚಾರಣೆಯನ್ನ ಎದುರಿಸಿದ್ದಾರೆ, ಗಂಟೆ ಗಟ್ಟಲೆ ವಿಚಾರಣೆಯನ್ನ ಎದುರಿಸಿದ್ದಾರೆ. ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ಅವರ ಮಗಳು ಐಶ್ವರ್ಯ ಅವರನ್ನು ಕೂಡ ಸಮನ್ಸ್ ಕೊಟ್ಟು ಇಡಿ ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಿದ್ರು. ಹಾಗಾಗಿ ಇವತ್ತು ಏನಾಗುತ್ತೆ ಅವರ ಭವಿಷ್ಯ ಅನ್ನೋದನ್ನ ನೋಡಬೇಕು. ರೋಸ್ ಅವೆನ್ಯೂ ಕೋರ್ಟ್ ಹತ್ತ ಡಿ ಕೆ ಶಿವಕುಮಾರ್ ಅವರನ್ನ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ರೀಚ್ ಆಗ್ತಾರೆ, ಕೋರ್ಟ್ ನಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ದೆಹಲಿಯ ರೋಸ್ ಅವೆನ್ಯೂ ಕೋರ್ಟ್ ಅಲ್ಲಿ ನಾವು ಮೊನ್ನೆನೂ ಕೂಡ ವಾದ ಪ್ರತಿವಾದವನ್ನ ಗಮನಿಸಿದ್ವಿ ಕಸ್ಟಡಿಗೆ ಕೊಡೋಕ್ಕೂ ಮುಂಚೆ. ಇವತ್ತು ಮತ್ತದೇ ಕೋರ್ಟ್ ಅಲ್ಲಿ ಇವರನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಇಡಿ ಅಧಿಕಾರಿಗಳು ಡಿ ಕೆ ಶಿವಕುಮಾರ್ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಇಡಿ ಅಧಿಕಾರಿಗಳ ಮುಂದೆ ವಿಚಾರಣೆ ಎದುರಿಸ್ತಾ ಇದ್ದಂತ ಟೈಮ್ನಲ್ಲಿ ಕಬ್ಬಾಳಮ್ಮ ಪ್ರಸಾದವನ್ನ ಕುಂಕುಮನ ಅವರ ಹಣೆಯಲ್ಲಿ ಇದ್ದಿದ್ದನ್ನ ನಾವು ಗಮನಿಸಿದ್ವಿ. ಆದ್ರೆ ಲಾಸ್ಟ್ ಟೈಮ್ ಕಬ್ಬಾಳಮ್ಮ ಕಾಪಾಡ್ಲಿಲ್ವಾ ಅನ್ನೋ ಚರ್ಚೆಗಳು ಕೂಡ ಆಗಿತ್ತು. ಸೊ ಇವತ್ತು ನಾವು ಗಮನಿಸ್ತಾ ಇದ್ದೀವಿ ಅವರ ಹಣೆಯಲ್ಲಿ ಗಂಧ ಪ್ರಸಾದವನ್ನ ನಾವು ಗಮನಿಸ್ತಾ ಇದ್ದೀವಿ. ಅಭಿಮಾನಿಗಳಿಗೆ ಕನಕಪುರದ ಬಂಡೆ ಕೈ ಬೀಸಿ ನಮಸ್ಕಾರವನ್ನ ಕೂಡ ಇವತ್ತು ಮಾಡಿದ್ದಾರೆ. ಇನ್ನು ಅವರ ಎಡಗೈಯಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಡ್ರಿಪ್ಸ್ ಬ್ಯಾಂಡೇಜ್ ಕೂಡ ಇದೆ. ಸಾಧ್ಯತೆಗಳು ಇವತ್ತು ಏನಾಗಬಹುದು ಈ ಬಗ್ಗೆ ಮಾತಾಡೋದಕ್ಕೆ ಹಿರಿಯ ವಕೀಲರಾಗಿರುವಂತ ಪೊನ್ನಣ್ಣ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ನಿಮ್ ಪ್ರಕಾರ ಚಾನ್ಸಸ್ ಏನೇನ್ ಆಗಬಹುದು ಇವತ್ತು? ಸರ್, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಬಹುಶಃ ಸಂಪರ್ಕ ಸರಿಯಾಗಿ ಸಾಧ್ಯವಾಗ್ಲಿಲ್ಲ ಅನ್ಸುತ್ತೆ. ಮತ್ತೊಮ್ಮೆ ಮಾತಾಡಿಸೋ ಪ್ರಯತ್ನವನ್ನ ಮಾಡೋಣ. ಸೊ ಇಡಿ ಕಚೇರಿಯಿಂದ ರೋಸ್ ಅವೆನ್ಯೂ ಕೋರ್ಟ್ ಹತ್ತ ಡಿ ಕೆ ಶಿವಕುಮಾರ್ ಅವರನ್ನ ಇಡಿ ಅಧಿಕಾರಿಗಳು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇಲ್ಲಿ ಸಾಕಷ್ಟು ಅಂಶವನ್ನ ನಾವು ನಿಮ್ಗೆ ಹೇಳ್ತಾ ಇದ್ವಿ, ಮೆನ್ಷನ್ ಮಾಡಿ. ಸೊ ಇವತ್ತು ಡಿ ಕೆ ಶಿವಕುಮಾರ್ ಅವರ ಹಣೆಯಲ್ಲಿ ಗಂಧ ಪ್ರಸಾದವನ್ನ ನಾವು ಗಮನಿಸ್ತಾ ಇದ್ದೀವಿ. ಅವರ ಎಡಗೈಯಲ್ಲಿ ನಾವು ಡ್ರಿಪ್ಸ್ ಬ್ಯಾಂಡೇಜ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ನಿನ್ನೆನೂ ಅವರ ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗಿತ್ತು. ಹಾಗಾಗಿ ಆಸ್ಪತ್ರೆ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಅನ್ನ ಅಧಿಕಾರಿಗಳು ಕೊಡಿಸಿದ್ರು. ಸೊ ಅಭಿಮಾನಿಗಳ ಕಡೆಗೆ ಕೈ ಮಾಡಿ ನಮಸ್ಕಾರವನ್ನ ಕೂಡ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ಬೆಳಿಗ್ಗೆಯಿಂದಲೂ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಅಲ್ಲಿ ಜಮಾವಣೆಗೊಂಡಿದ್ರು. ಡಿ ಕೆ ಶಿವಕುಮಾರ್ ಅವರನ್ನ ಒಂದು ಸಲ ನಾವು ನೋಡಬೇಕು ಅನ್ನೋ ಡಿಮ್ಯಾಂಡ್ ಅನ್ನ ಅಲ್ಲಿ ಬಂದ್ ಮಾಡಿ ಗಲಾಟೆ ಕೂಡ ಮಾಡ್ತಾ ಇದ್ರು. ಆದ್ರೆ ಯಾರಿಗೂ ಕೂಡ ಅಲ್ಲಿ ಅವಕಾಶ ಇಲ್ಲದೆ ಇರೋದ್ರಿಂದ ಸಿಬ್ಬಂದಿ ಅವ್ರನ್ನೆಲ್ಲ
ಹೊರಗಡೆ ಕಳಿಸಿದ್ರು. ಸೊ ಅಭಿಮಾನಿಗಳನ್ನ ನೋಡ್ತಾ ಇದ್ದಂತೆ ಇಡಿ ಕಚೇರಿ ಮುಂದೆ ಬಂದು